ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನೋಡಿ ಬಂಧುಗಳೇ, ಬಾಯಲ್ಲಿಟ್ಟರೆ ಕರಗುವಂಥ ಅವಲಕ್ಕಿ ಲಡ್ಡುನ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲ ಈ ಥರ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಬಂಧುಗಳೇ. ಅದರಲ್ಲಿ ಭತ್ತದ ಹೊಟ್ಟು ಮತ್ತು ಧೂಳು ಆ ಥರ ಎಲ್ಲ ಇರುತ್ತೆ. ಆದ್ದರಿಂದ ಈ ಎರಡು ಬಟ್ಲು ಅವಲಕ್ಕಿ ತೊಗೊಳ್ತಾ ಇದ್ದೀನಿ. ಇದೇ ಬಟ್ಲಗಳ ಅಳತೆಯಲ್ಲಿ ಎಲ್ಲ ಪದಾರ್ಥಗಳು ಅಳತೆ ತೋರಿಸ್ತೀನಿ ನೋಡ್ಕೊಳ್ಳಿ. ನೋಡಿ ಎರಡು ಬಟ್ಲು ಇವಾಗ ಹುರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ ಮಧ್ಯಮ ಉರಿಯಲ್ಲಿಟ್ಕೊಂಡು ಹುರ್ಕೊಳ್ಳೋಣ ಅವಲಕ್ಕಿನ. ಅವಲಕ್ಕಿ ಅರಳದಂಗೆ ಆಗಬೇಕು, ಆ ಥರ ಆಗೋ ತನಕ ಹುರ್ಕೋಬೇಕು ಬಂಧುಗಳೇ. ಚಿಕ್ಕ ಉರಿಯಲ್ಲೇ ಇಟ್ಕೊಂಡು, ಕೃಷ್ಣನಿಗೆ ತುಂಬ ಪ್ರಿಯ ಅಲ್ವಾ ಅವಲಕ್ಕಿ. ಕೃಷ್ಣ ಕುಚೇಲನ ಕತೆ ಕೇಳೇ ಕೇಳಿರ್ತೀರ ಎಲ್ಲರೂ. ಆದ್ದರಿಂದ ಕೃಷ್ಣನಿಗೆ ಪ್ರಿಯವಾದಂತಹ, ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಿಯವಾದಂತಹ ಅವಲಕ್ಕಿ ಲಡ್ಡುನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇವತ್ತು. ಕೃಷ್ಣಾಷ್ಟಮಿಗೆ ಎಲ್ಲರೂ ಮಾಡ್ಕೊಳ್ಳಿ, ಶ್ರೀಕೃಷ್ಣ ಪರಮಾತ್ಮನಿಗೆ ನೈವೇದ್ಯಕ್ಕಿಡೋಕ್ಕೆ. ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಬೆಲ್ಲ ಹಾಕಿ ಮಾಡೋದ್ರಿಂದ. ನೋಡಿ ಅವಲಕ್ಕಿ ಆಗಲೇ ಕಲರ್ ಚೇಂಜ್ ಆಯಿತು ಮತ್ತು ಅರಳ್ತಾ ಇದೆ ನೋಡಿ, ಅಲ್ಲಲ್ಲಿ ಚಟ ಚಟ ಅಂತ ಸೌಂಡ್ ಬರ್ತಿದೆ ಆಗಲೇ ನೋಡಿ. ಈ ಟೈಮಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ, ನಾನು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತೆ ಬಂಧುಗಳೇ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಮ್ಮ ಕಮೆಂಟ್ ಮುಖಾಂತರ ಹಂಚ್ಕೊಳ್ಳಿ. ನೋಡಿ ಪೂರ್ತಿಯಾಗಿ ಎಲ್ಲ ಅರಳ್ಕೊಂತು. ಅರಳು ಅರಳಾಗಿ ಈ ಥರ ಅರಳಬೇಕು, ಇಲ್ಲ ಅಂದರೆ ಗಟ್ಟಿ ಗಟ್ಟಿಯಾಗಿದ್ದರೆ ಲಡ್ಡು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಅದರಿಂದ ಈ ಥರ ಚೆನ್ನಾಗಿ ಅರಳೋ ತನಕನೂ ಮಧ್ಯಮ ಉರಿಯಲ್ಲಿ ಅಥವಾ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೋಬೇಕು ಬಂಧುಗಳೇ. ಈ ಥರ ಒಂದುವರೆಯಿಂದ ಎರಡು ನಿಮಿಷ ಇಡಿಸ್ಬೋದು. ತಣ್ಣಗಾಗಿಬಿಡೋಣ ಸ್ವಲ್ಪ ಹೊತ್ತು. ಇವಾಗ ಒಂದು ಅರ್ಧ ಬಟ್ಲು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಈ ಥರ. ಇದನ್ನು ಸೇರಿಸ್ಬಿಟ್ಟು ಒಂಚೂರು ಹಂಗೆ ಬಿಸಿ ಮಾಡ್ಕೊಳ್ಳೋಣ ಬಂಧುಗಳೇ. ತುಂಬ ಕೆಂಪಗಾಗದೆ ಅನ್ಬೇಡ, ಲೈಟಾಗಿ ಹಂಗೆ ಬಿಸಿ ಆದರೆ ಸಾಕು, ಟೇಸ್ಟ್ ಚೆನ್ನಾಗಿರುತ್ತೆ. ಅಷ್ಟು ಬಿಸಿ ಆದರೆ ಸಾಕು. ಕೊಬ್ಬರಿನ ತಣ್ಣಗಾಗಿ ಹಾಕ್ಬಿಡೋಣ ಸ್ವಲ್ಪ ಹೊತ್ತು. ಹಂಗೆ ಸ್ವಲ್ಪ ಕಡಲೆ ಬೀಜನ ಹುರ್ಕೊಳ್ಳೋಣ. ಕಡಲೆ ಬೀಜನ ಈ ಥರ ಕೆಂಪಗಾಗೋ ತನಕ ಹುರ್ಕೋಬೇಕು. ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಸಿಪ್ಪೆ ಬಿಟ್ಕೋಬೇಕು. ನೋಡಿ ಈ ಥರ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ತಣ್ಣಗಾದಮೇಲೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಈ ಅವಲಕ್ಕಿ ಯಾವ ಬಟ್ಲಲ್ಲಿ ತೊಗೊಂಡಿದ್ವೋ ಅದೇ ಬಟ್ಲ ಅಳತೆಯಲ್ಲಿ ಮುಕ್ಕಾಲು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಈ ಥರ ನುಣ್ಣಿಗೆ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಬಂಧುಗಳೇ. ಬೆಲ್ಲದಲ್ಲಿ ತುಂಬ ಕಸ ಕಡ್ಡಿ ಎಲ್ಲ ಇರುತ್ತೆ, ನೋಡಿಕೊಂಡು ಒಳ್ಳೆ ಬೆಲ್ಲನ ತಗೊಳ್ಳಿ. ಇದೇ ಕಪ್ ಅಳತೆಯಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ. ನೀವು ಬೆಲ್ಲ ಜಸ್ಟ್ ಕರಗಿದ್ರೆ ಸಾಕು ಸುಮ್ಮನೆ. ಬೆಲ್ಲ ಹಂಗೆ ಕರಗಲಿ, ಅಷ್ಟೊತ್ತಿಗೆ ಅವಲಕ್ಕಿ ಮತ್ತು ಕಡಲೆ ಬೀಜನ ಪುಡಿ ಮಾಡ್ಕೊಳ್ಳೋಣ. ಅವಲಕ್ಕಿ ಪುಡಿ ಮಾಡ್ಕೊಳ್ಳೋಣ. ಎರಡು ಸಲಕ್ಕೆ ಹಾಕ್ಕೊಳ್ತೀನಿ, ಒಂದೇ ಸಲಕ್ಕೆ ಆಗೋಲ್ಲ. ಲೈಟಾಗಿ ಚಿರೋಟಿ ರವೆ ಥರ ರವೆ ರವೆಯಾಗಿರ್ಬೇಕು ನೋಡಿ. ಇನ್ನೊಂದು ಟ್ರಿಪ್ಪು ಅದೇ ಥರ ಹಾಕ್ಕೊಳ್ಳೋಣ.
ಈಗ ಒಂದು ಮೂರು ಏಲಕ್ಕಿ ಹಾಕ್ಕೊಳ್ಳೋಣ. ಸ್ವಲ್ಪ ಕಡಲೆ ಬೀಜ ಹುರಿದಿದ್ವಲ್ಲ ಅದನ್ನು ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಕಡಲೆ ಬೀಜನ ಈ ಥರ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಕಡಲೆ ಬೀಜನೂ ಏಲಕ್ಕಿ ಪುಡಿ ಆದಮೇಲೆ ಕೊಬ್ಬರಿ ಲೈಟಾಗಿ ಒಂದ್ಸಲ ಹಂಗೆ ಒಂದು ಸುತ್ತು ತಿರುಗ ಮಿಕ್ಸಿ ಮಾಡ್ಕೊಳ್ಳೋಣ. ತುಂಬ ದಪ್ಪ ಇರುತ್ತೆ ತುರಿ, ಆದ್ದರಿಂದ ಒಂದ್ಸಲ ಹಂಗೆ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಬೆಲ್ಲ ಕರಗಿದೆ. ಈ ಥರ ಜಸ್ಟ್ ಕರಗಿದ್ರೆ ಸಾಕು, ಸುಮ್ಮನೆ ಪಾಕ ಏನು ಬೇಕಾಗಲ್ಲ. ಇದಕ್ಕೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ನೋಡಿ ನೋಡಿ, ಕೊಬ್ಬರಿ ಕಡಲೆ ಬೀಜ ಏಲಕ್ಕಿ ಈ ಥರ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನ ಇವಾಗ ಉಂಡೆ ಯಾವುದ್ರಲ್ಲಿ ಕಟ್ಕೊತೀವೋ ನಾವು ಆ ಬಟ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇವಾಗ ಅವಲಕ್ಕಿ ಹುರಿದು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಎಲ್ಲ ಒಂದ್ಸಲ ಹಿಂಗೆ ಬೆರೆಸ್ಕೊಂಡು ನಂತರ ಈಗ ಕರಗಿಸಿಟ್ಕೊಂಡಿದ್ವಲ್ಲ ಬೆಲ್ಲ ಅದನ್ನ ಹಾಕ್ಕೊಳ್ಳೋಣ. ಬಂದಾಗಲೇ ಬೆಲ್ಲ ಬಿಸಿ ಇರುತ್ತೆ ಕರಗಿಸಿರೋದ್ರಿಂದ, ಅದರಿಂದ ಈ ಥರ ಒಂದ್ಸಲ ಸ್ಪೂನಲ್ಲೆಲ್ಲ ಬೆರೆಸ್ಕೊಂಡು ನಂತರ ಕೈಯಲ್ಲಿ ತಣ್ಣಗಾದ್ಮೇಲೆ ಉಂಡೆ ಕಟ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ, ತಣ್ಣಗಾಗಿ ಬಿಟ್ಬಿಡೋಣ ಹಂಗೆ, ಯಾಕಂದರೆ ಬಿಸಿ ಇದೆ ತುಂಬ, ಕೈಗೆ ಬಿಸಿ ತಾಕುತ್ತೆ. ತಣ್ಣಗಾಗಿದೆ, ಪೂರ್ತಿ ತಣ್ಣಗಾಗಬಾರ್ದು, ಉಗುರು ಬೆಚ್ಚಗಿರಬೇಕು. ಬಂದವಳೇ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಇಷ್ಟವಾದಂತಹ ನೈವೇದ್ಯ ಅಂತಲೇ ಹೇಳ್ಬೋದು. ಅವಲಕ್ಕಿ ನೈವೇದ್ಯ ಹೇಗೂ ಮಾಡ್ತೀವಲ್ವ, ಯಾವಾಗಲೂ ಒಂದೇ ಥರ ಅವಲಕ್ಕಿ, ಬರೀ ಅವಲಕ್ಕಿ ನೆನೆಸ್ಬಿಟ್ಟು ಮಾಡೋದ್ರ ಬದಲು ಈ ಥರ ಲಡ್ಡು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಬೆಲ್ಲನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಕಬ್ಬಿಣಾಂಶ ಹೇರಳವಾಗಿರುತ್ತೆ, ಅದರಲ್ಲಿ ಐರನ್ ಕಂಟೆಂಟ್ ಕಡಿಮೆ. ಐರನ್ ಕಡಿಮೆ ಇರ್ತಕ್ಕಂಥವರು ಬೆಲ್ಲ ತಿಂದರೆ ಒಳ್ಳೆಯದು ದೇಹಕ್ಕೂ. ನೋಡಿ ಈ ಥರ ಎಲ್ಲ ಉಂಡೆಗಳು ಕಟ್ಕೊಳ್ಳೋಣ. ಎಷ್ಟು ಚೆನ್ನಾಗಿದೆ ಲಡ್ಡು. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.